ದೇವನಹಳ್ಳಿ ಸಂಡೂರು ಶಿಗ್ಗಾವಿ ಚನ್ನಪಟ್ಟಣ ಭಾಳ ರಂಗೇರ್ತಿದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಜನ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಭ್ಯರ್ಥಿಯಾದ ಅನ್ನಪೂರ್ಣ ಮೇಡಮ್ ಇದ್ದಾರೆ, ಅವ್ರಿಗೆ ಕೇಳೋಣ. ಮೇಡಮ್ ನಮಸ್ಕಾರ. ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಈಗಾಗಲೇ 3 ದಿವಸದಿಂದ ನಾಳೆ ಮತ್ತು ಇವತ್ತು ನಾಳೆ 3 ದಿವಸ ಇರ್ತಾರೆ. ಯಾವ ರೀತಿ ಜನ ಬೆಂಬಲ ವ್ಯಕ್ತಪಡಿಸ್ತಾರೆ? ನಮ್ಮ ಸರ್ಕಾರ ಹಾಗೆಯೇ ಸಿದ್ದರಾಮಯ್ಯನವರು ಏನು ಜನರಿಗೆ ಒಂದು ಜನೋಪಯೋಗಿ ಕೆಲಸಗಳು ಮಾಡಿಕೊಟ್ಟಿದ್ದಾರೆ, ಅದರ ಪರವಾಗಿ ಎಲ್ಲ ಜನರು ಅಪಾರವಾದ ಬೆಂಬಲ ಇವತ್ತು ನಮಗೆ ವ್ಯಕ್ತಪಡಿಸ್ತಾ ಇತ್ತು. ಎಲ್ಲ ನಮ್ಮ ಸಭೆಗಳಲ್ಲಿ, ನಮ್ಮ ಪ್ರಚಾರದ ವೇದಿಕೆಗಳಲ್ಲಿ ಹೆಚ್ಚು ಜನರು ಸೇರೋದ್ರ ಮೂಲಕ ನಮಗೆ ಅಪಾರವಾದ ಒಂದು ಬೆಂಬಲವನ್ನು ವ್ಯಕ್ತಪಡಿಸತಕ್ಕಂಥದ್ದು. ಹಾಗೆಯೇ ಈಗ ಸಿದ್ದರಾಮಯ್ಯನವರು ಅಂದರೆ ಅವರು ನಮ್ಮ ನಾಡದವರೇ. ಅವರ ಒಂದು ಸ್ವಂತ ಎಲ್ಲ ಬಡ ಜನರಿಗೆ ಏನು ಮಾಡ್ತಾಯಿದ್ದಾರೆ ಇವತ್ತು ಯೋಜನೆಗಳು, ಅದು ಕೂಡ ಜನರಿಗೆ ನೇರವಾಗಿ ಮುಟ್ತಕ್ಕಂಥದ್ದು. ಯಾವುದೇ ಮಧ್ಯವರ್ತಿಗಳಿದ್ದೆ ನೇರವಾಗಿ ಅವ್ರು ಮಾಡಿರ್ತಕ್ಕಂಥ 5 ಗ್ಯಾರಂಟಿಗಳು ನೇರವಾಗಿ ಮುಟ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ಜನ ಅತ್ಯಂತ ಪ್ರೀತಿಯಿಂದ ಸೇರ್ತಕ್ಕಂಥದ್ದು ಎಲ್ಲ ಕಡೆ. ಮೇಡಮ್, ಇಷ್ಟು ಸಹ ತಾವು ತೆರೆ ಹಿಂದೆ ಇದ್ದೀರಿ, ಈಗ ತೆರೆ ಮುಂದೆ ಬಂದಿದ್ದೀರ, ಯಾವ ರೀತಿ ಒಂದು ಲಕ್ಷಣ? ನಾನು ಯಾವಾಗಲೂ ಅವರು ನಮ್ಮ ಮನೆಯವ್ರ ಹಿಂದೆ ಇದ್ದು ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ಸ್ವತಃ ನಾನೇ ಅಭ್ಯರ್ಥಿಯಾಗಿ ಜನರನ್ನ ಫೇಸ್ ಮಾಡ್ತಕ್ಕಂಥದ್ದು ಒಂದು ವಿನೂತನ ಅನುಭವ ನನಗೆ ಇದು. ಯಾಕಂದರೆ ಸ್ಥಳೀಯ ಸಮಸ್ಯೆಗಳು, ಹಾಗೆಯೇ ಕೆಲವೊಂದು ಮಹಿಳಾ ಸಮಸ್ಯೆಗಳ ಬಗ್ಗೆ ನನಗೆ ಹೆಚ್ಚು ಆಳವಾಗಿ ಅರ್ಥಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸನೂ ಮಾಡ್ತೀನಿ ಅಂತ. ಮೇಡಮ್, ಬಿ ಜೆ ಪಿ ಪಕ್ಷದ ಹೇಳ್ತಿದ್ರೆ 5 ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ತಲುಪ್ತಿಲ್ಲ, ಹಾಗಾಗಿ ನಮಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾರೆ. ತಾವು ಗಮನಿಸಿರ್ಬೋದು ಇಲ್ಲಿ ಯಾವುದೇ ಮಧ್ಯವರ್ತಿಗಳದ್ದು ಕೈವಾಡ ಇಲ್ಲ. ಈಗ ತಲುಪ್ತಾ ಇಲ್ಲ ಅಂತೇಳಿ ಯಾವ ಆಧಾರದ ಮೇಲೆ ಹೇಳ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಒಬ್ಬ ಮಹಿಳೆ ಒಬ್ಬ ಒಂದು ಬಸ್ನಲ್ಲಿ ಪ್ರಯಾಣ ಮಾಡೋಕ್ಕಂದರೆ ಯಾರಾದರೂ ಕರ್ಕೊಂಡೋಗಿ ಕೂಡ್ಸೋಕ್ಕಾಗುತ್ತಾ? ಆರಾಮಾಗಿ ಆಧಾರ್ ಕಾರ್ಡ್ ತಗೊಂಡೋಗಿ ತೋರಿಸಿದ್ರೆ ಸಾಕು, ಪ್ರಯಾಣ ಮಾಡ್ತಾರೆ. ಹಾಗೆಯೇ ನೇರವಾಗಿ ಅವ್ರ ಖಾತೆಗಳಿಗೆ ದುಡ್ಡು ಕೊಡ್ತಾರೆ. ಯಾರಾದರೂ ತಂದು ಅವ್ರ ಮನೆ ಮಾಗ್ಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಇದೆಲ್ಲ ನೇರವಾಗಿ ವ್ಯವಹಾರ ನಡೀತಕ್ಕಂಥದ್ದು. ಈಗ ಬ್ಯಾಂಕ್ಗಳ ಮೂಲಕ ಅವ್ರ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಹಾಗೆಯೇ 10 ಕೆಜಿ ಅಕ್ಕಿನೂ ಅವರು ಏನು BPL ಕಾರ್ಡ್ ಇದ್ದವ್ರಿಗೆ 10 ಕೆಜಿ ಅಕ್ಕಿ ಕೊಡ್ತಕ್ಕಂಥ ವ್ಯವಸ್ಥೆ, ಅದರಲ್ಲಿ 5 ಕೆಜಿ ಅಕ್ಕಿ ಕೊಡ್ತಾ ಇದ್ವಿ, 5 ಕೆಜಿ ಹಣ ನೇರವಾಗಿ ಅವ್ರ ಅಕೌಂಟಿಗೆ ತಲುಪ್ತಕ್ಕಂಥದ್ದು. ಈಗ ಇವೆಲ್ಲ ಒಂದು ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳನ್ನ ಸಹಿಸ್ಕೊಳಕ್ಕಾಗ್ತಾ ಇದ್ದಿಲ್ಲ. ಯಾಕಂದರೆ ಜನರ ಪರ ಒಲವು ಯಾವಾಗಲೂ ಕಾಂಗ್ರೆಸ್ ಪರವಾಗಿರೋದ್ರಿಂದ ಈಗೆಲ್ಲ ಬಡ ಜನರಿಗೆ ಇದು ತುಂಬ ಅನುಕೂಲ ಆಗಿದೆ. ಸಹಜವಾಗಿ ಜನ ಅಪ್ಪ ನಮಗೆ ಯಾರು ನಮ್ಮ ಜೀವನ ಸುಗಮಗೊಳಿಸೋದಕ್ಕೆ ಯಾರು ಯೋಜನೆಗಳು ಮಾಡ್ತಾರೋ ಅವ್ರಿಗೆ ನಾವು ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಜನರ ಮನಸ್ಸಿನಲ್ಲಿ ಬಂದಿದೆ. ಈಗ ಜನರನ್ನು ಡೈವರ್ಟ್ ಮಾಡಬೇಕಲ್ಲ, ಏನೋ ಒಂದು ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರನ್ನು ಡೈವರ್ಟ್ ಮಾಡೋವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಮೇಡಮ್, ಮೂಲ ಕಾಂಗ್ರೆಸ್ಸಿಗಳನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಗೋರ್ಪಡೆ ಸಾಹೇಬರು ಹೇಳಿದ್ದಾರೆ. ಈಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ, ಇನ್ನೂ ವಿಭಜನೆ ಯಾಕೆ ಅಂತ ನನ್ನ ಪ್ರಶ್ನೆ. ಮೂಲ ಕಾಂಗ್ರೆಸ್ಸಿಗರು, ಹಳೆ ಕಾಂಗ್ರೆಸ್ಸಿಗರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅವರಿಗೆ ಯಾವ ದೃಷ್ಟಿಯಿಂದ ಇದು ಗೋಚರ ಆಯಿತು ಗೊತ್ತಿಲ್ಲ ನನಗೆ. ಆದರೆ ನಾವೆಲ್ಲರೂ ಒಟ್ಟಾಗಿ ಮೂಲ ಕಾಂಗ್ರೆಸ್ಸಿಗರು ಇಲ್ಲ, ಕಾಂಗ್ರೆಸ್ ಅಂದರೆ ಒಂದು ಮನೆ ಅಷ್ಟೇ. ಈಗ ಹೊಸದಾಗಿ ಒಂದು ಮನೆಗೆ ಸೊಸೆ ಬಂದಿರ್ತಾಳೆ, ಅವಳನ್ನ ಅದೇ ರೀತಿ ನಡೆಸ್ಕೊಂತೀವಿ, ನಮ್ಮ ಕುಟುಂಬದ ಸದಸ್ಯರಾಗಿ ನಾವು ಸ್ವೀಕಾರ ಮಾಡೋದಿಲ್ವಾ? ಅದೇ ರೀತಿ ಇದು ಕೂಡ ಇಲ್ಲಿ ಮೂಲ ಕಾಂಗ್ರೆಸ್ಸಿಗರು, ಹಳೆ ಕಾಂಗ್ರೆಸ್ಸಿಗರು, ಹೊಸ ಕಾಂಗ್ರೆಸ್ಸಿಗರು ಅನ್ನೋ ಭಾವನೆಯೇ ಬರೋದಿಲ್ಲ. ಕಾಂಗ್ರೆಸ್ ಅಂದರೆ ಒಂದು ಕುಟುಂಬ, ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಿಮಗೆ ವಿಶ್ವಾಸ ಐತೆ ಮೇಡಮ್ ಗೆಲ್ತೀರಾ ಅಂತ? ಹಾಂ, ಗೆದ್ದೇ ಗೆಲ್ತೀವಿ ನಾವು. ಈ ಚುನಾವಣೆಯಲ್ಲಿ ನಾವು ಅತ್ಯಧಿಕ ಮತಗಳಿಂದ ಮತ್ತು ನಮ್ಮ ಕಾಂಗ್ರೆಸ್ನ ಭದ್ರಕೋಟೆ ನಾವು ಭದ್ರಪಡಿಸ್ಕೊಂಡೇ ಪಡಿಸ್ಕೊಂಡ್ವಿ. ತಾವು ಮಹಿಳೆಯರಾಗಿದ್ದೀರ, ಮಹಿಳೆಯರ ಸಮಸ್ಯೆ ಏನೆಲ್ಲ ಇರ್ಬೋದು ಅಂತ ನಮಗೆ ತುಂಬ ಗೊತ್ತಿದೆ. ಮಹಿಳೆಯರ ಸಮಸ್ಯೆ ನನಗೆ ಈಗ ಅಷ್ಟೊಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಇಷ್ಟೊಂದು ಬಿಸಿ ಇತ್ತು, ಈಗ ಅಷ್ಟೊಂದಿಲ್ಲ. ಯಾಕಂದರೆ ನಮ್ಮ ಎಲ್ಲ ಯೋಜನೆಗಳನ್ನ ಅವರು ಪಡ್ಕೊಳ್ತಾ ಇದ್ದಾರೆ. ಮೊದಲಾದರೆ ಮಹಿಳೆಯರು ತುಂಬ ಒಂದು ತುತ್ತಿನ ಊಟ ಕೂಡ ಪರದಾಡೋಂಥ ಪರಿಸ್ಥಿತಿ ಇತ್ತು. ಯಾಕೆಂದರೆ ಇವತ್ತು ಇದು ಶ್ರಮಿಕ ವರ್ಗದ ಮಹಿಳೆಯರು ಮುಖ್ಯವಾಗಿ
ತುಂಬ ಹೆಚ್ಚು ಸಮಯ ಅವರು ಶ್ರಮಪಟ್ಟು ಕೆಲಸ ಮಾಡಬೇಕಾಗಿತ್ತು. ಆದರೆ ಇವತ್ತು ಆ ಶ್ರಮನ ನಮ್ಮ ಸರ್ಕಾರ ಈ ಯೋಜನೆಗಳ ಮುಖಾಂತರ ಸ್ವಲ್ಪ ಮಹಿಳಾ ಶ್ರಮನ ಕಡಿಮೆ ಮಾಡಿದೆ ಅಂತ ಹೇಳ್ತೀನಿ. ಈಗೇನಿಲ್ಲ, ಅವರಿಗೆ ಸಾಮೂಹಿಕ ಶೌಚಾಲಯಗಳು ಅಂದು ಕೇಳ್ತಾ ಇದ್ದಾರೆ, ಹಾಗೆಯೇ ಬಸ್ನ ವ್ಯವಸ್ಥೆ, ಹಾಗೆಯೇ ಮುಖ್ಯವಾಗಿ ನಮ್ಮ ಸಂದೂರು ತಾಲೂಕಿನಲ್ಲಿ ಒಂದು ಉತ್ತಮ ಆಸ್ಪತ್ರೆದಂತ ಕೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ನಮ್ಮ ತಾಲೂಕಿನಲ್ಲಿ. ಬಿ ಜೆ ಪಿ ಪಕ್ಷದವರು ಹೇಳ್ತಾರೆ ಒಳ ಮೀಸಲಾತಿ ಮಾಡಿದ್ದು ಬಿ ಜೆ ಪಿ ಪಕ್ಷ, ಹಾಗಾಗಿ ಹೆಚ್ಚು ಜನ ನಮಗೆ ಒಲವು ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಒಳ ಮೀಸಲಾತಿ ಇದು ಹೇಳ್ತಾರೆ ಅವರು, ಸ್ವಾತಂತ್ರ್ಯ ಬಂದ ನಂತರದಿಂದನೂ ಜನರಿಗೆ ಉಪಯೋಗ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಅತಿ ಕಡಿಮೆ ಸಮುದಾಯಗಳು, ನಮ್ಮ ಎಸ್ ಸಿ ಎಸ್ ಟಿ ಇರ್ಬೋದು, ಅವ್ರಿಗೆಲ್ಲದನ್ನೂ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅವರು ಎಲ್ಲ ಒಂದು ನಮ್ಮ ಸರ್ಕಾರದ ಸವಲತ್ತುಗಳನ್ನು ಪಡೆಯಬೇಕು, ಅವರಿಗೆ ಧ್ವನಿ ಕೊಡಬೇಕು, ಅವರು ಮಾತಾಡೋದಕ್ಕೆ ಧ್ವನಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಸ್ವಾತಂತ್ರ್ಯ ನಂತರದಿಂದನೂ ಅದಕ್ಕೆ ಒತ್ತು ಕೊಟ್ಕೊಂತ ಬಂದಿರತಕ್ಕಂಥದ್ದು. ಇವತ್ತು ಅವರು ಅವರಿಗೆ ಅಭಿವೃದ್ಧಿ ಪರ ಓಟ್ ಕಳೆಯೋದಕ್ಕೆ ಯಾವುದೇ ಕೆಲಸ ಮಾಡಿಲ್ಲ ಇವರು, ಮತ್ತು ಏನೋ ಒಂದು ಅಪಪ್ರಚಾರ ಮಾಡಬೇಕಂತೇಳಿ ಇವೆಲ್ಲ ಹೇಳ್ತಾ ಇದ್ದಾರೆ. ಫೈನಲಾಗಿ ಅನ್ನಪೂರ್ಣ ಮೇಡಮ್ಗೆ ಮತದಾರರು ಯಾಕೆ ಓಟ್ ನೀಡಬೇಕು? ಅನ್ನಪೂರ್ಣ ಮೇಡಮ್ಗೆ ಮತ ಯಾಕೆ ನೀಡಬೇಕಂತಂದರೆ, ಕಳೆದ 20 ವರ್ಷಗಳಿಂದ ನಾವು ಈ ಸಂಡೂರು ತಾಲೂಕಿನ ಒಂದು ಅಭಿವೃದ್ಧಿಗೆ ಶ್ರಮಿಸಿದ್ದೀವಿ, ಹಾಗೆಯೇ ಆ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡಿದ್ದೀವಿ. ತಾವೇ ಗಮನಿಸಿರ್ಬೋದು ಇಡೀ ನಮ್ಮ ತಾಲೂಕಿನಲ್ಲಿ ಆದಂಥ ಅಭಿವೃದ್ಧಿ ಕೆಲಸಗಳು.